ನಾನು ಮಕ್ಕದಿಂದ ಬೆಳಿಗ್ಗೆ ಬಂದು ಮುಟ್ಟಿದ್ದೇನೆ, ಸಂಜೆ ನನ್ನ ಮನೆಗೆ ನನ್ನ ಕ್ಷೇತ್ರದ ಹಿಂದೂ ಸಹೋದರರು ಬಂದರು. ನೀವು ನಮ್ಮ ಸಂಜೆ 6-7 ಗಂಟೆಗೆ ನಮ್ಮ ಧಾರ್ಮಿಕ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ, ನೀವು ಬರಲೇಬೇಕಂತೆಲ್ಲ ನನ್ನ ಒತ್ತಾಯಪೂರ್ವಕ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಪ್ರಾರ್ಥನೆ ಮಾಡಿ ಟಿ ವಿಯ ಮುಂದೆ ಹೇಳಿದ್ರು, ನಮ್ಮ ದೇವಸ್ಥಾನ ಕಲಿಕೆ ನೀನು ಯಾರು ಹೇಳಲಿಕ್ಕೆ, ನಮಗೆ ಗೊತ್ತು ನಾವು ಕರಿಬೇಕಾ ಕರಿಬೇಕು ಅಂತಾನೆ. ದಿಟ್ಟವಾದ ಉತ್ತರ ಕೊಟ್ಟಿದ್ರೆ ಅದು ನನ್ನ ಕ್ಷೇತ್ರದ ಹಿಂದೂ ಸಹೋದರರು ಕೊಟ್ಟಿದ್ದಾರೆ. ಆ ಪ್ರೀತಿ ವಿಶ್ವಾಸವನ್ನು ನಾವು ಇವತ್ತು ಬೆಳೆಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಂದಿದ್ದೇವೆ. ಅವರಿಗೆ ನಾವು ಯಾವ ಚಿರಋಣಿಯಾಗಿದ್ದೇವೆ ಅಂತ ಅವಕಾಶ ನಾವು ಮಾಡುವಂತ ಬಹುಶಃ ಈ ರೀತಿಯ ಅತ್ಯುತ್ತಮವಾದ ಕೆಲಸ ನಾವು ಇವತ್ತು ಮಾಡಿಕೊಂಡು ಬರುವಂತ ವಿಚಾರ ಆಗ್ಬೇಕಾಗಿದೆ. ಬಹುಶಃ ಹಿಂದೆ ಬಿಜೆಪಿ ಸರ್ಗಿದ್ದ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕೆಲಸ ಅವರಿಂದ ಆಗಿದೆ ಅಂತ ನಿಮ್ಮ ಮತ ಕೇಳ್ಬೇಕು. ಈಗ ಬಹಳಷ್ಟು ನಮ್ಮ ಟಿವಿಯಲ್ಲಿ ನಮ್ಮ FM ಅಲ್ಲಿ ಬಹುಶಃ ಅಪಪ್ರಚಾರ ಇವತ್ತು ಮಾಡ್ತಾ ಇದ್ದಾರೆ. ಇವರು ಮಾಡಿದಾಗ ಏನಿದ್ರು, ಇವತ್ತು ಏನಕ್ಕೆ ಏನು ಕಾರ್ಯಕ್ರಮ ನಾವು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಒಂದ ನಾವು ಶಾದಿ ಭಾಗ್ಯವಾದ ನಮ್ಮ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ, ಸೈಕಲ್ ಕೊಟ್ಟಿದ್ದೇವೆ ಮತ್ತು ಸಾರಿ ಕೊಟ್ಟಿದ್ದೇವೆ. ಈ ಮೂರು ಕಾರ್ಯಕ್ರಮ ಅಲ್ಲದೆ ಇವತ್ತು ಒಂದೇ ಒಂದು ಕಾರ್ಯಕ್ರಮ ಕೂಡ ಇಲ್ಲ. ನೀವೆಲ್ಲ ಅವರು ಸೋಲಿಸಿ ಮನೆಗೆ ಕಳಿಸಿದ್ದು ಪುಣ್ಯ, ಇಲ್ಲದಿದ್ದು ಹೇಳ್ತಿದ್ರು ನಿಮ್ಮ ಕೈಗೆ ಖಾಲಿ ತಟ್ಟೆ ಕೊಟ್ಟು ಹೇಳ್ತಿದ್ರು, ನಿಮ್ಮ ಕೈಗೆ ತಟ್ಟೆ ಕೊಟ್ಟಿದ್ದೇವೆ ಇನ್ನು ಭಿಕ್ಷೆ ಬೇಡಿ ನಮ್ಮದ ಬೇರೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ ಅವಕಾಶ ಇದೆ. ನಮ್ಮ ಸರ್ಕಾರ ಬಂದ ನಂತರ ಸರ್ಕಾರ ಬೇರೆ ಇಲ್ಲ, ಜನಸಾಮಾನ್ಯರು ಬೇರೆ ಇಲ್ಲ, ನಿಮ್ಮ ಮಕ್ಕಳು ಬೇರೆ ಇಲ್ಲ, ನಮ್ಮ ಮಕ್ಕಳು ಬೇರೆ ಇಲ್ಲ, ನಮ್ಮ ಮಕ್ಕಳು ಇವತ್ತು ಏನೆಲ್ಲ ಸವಲತ್ತು ಪಡಿತಾ ಇದ್ದಾರ, ಈ ರಾಜ್ಯ ಜನಸಾಮಾನ್ಯ ಮಕ್ಕಳು ಕೂಡ ಪಡಿಬೇಕನ್ನೋ ಉದ್ದೇಶದಿಂದ ಈ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗೆ ಒಂದೊಂದು ಮಕ್ಕಳಿಗೆ ಉಚಿತವಾಗಿ 5 ದಿವಸ ವಾರಕ್ಕೆ 5 ದಿವಸ ಹಾಲು ಕೊಡುವಂತ ಯೋಜನೆ ಇದ್ರೆ ಅದು ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ನಾವು ಹೇಳಿಕ್ಕೆ ಇಚ್ಛಿಸ್ತೇವೆ. ಜನಸಾಮಾನ್ಯ ಮಕ್ಕಳಿಗೆ ಶಾಲೆಯ ಟೀಚರ್ ಮುಖಾಂತರ ಹಾಲು ಕೊಡುವ ಮೂಲಕ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಂಬ ಭಾವನೆ ಮುಖಾಂತರ ಸರ್ಕಾರ ತಗೊಂಡಂತ ತೀರ್ಮಾನ ಅಂತ ನಾವು ಹೇಳಿಕ್ಕೆ ಇಚ್ಛಿಸ್ತೇನೆ. ನಾವ್ ಇವತ್ತು ಯಾರು ಯಾವ ವಾಚ್ ಕಟ್ಟಿದ್ದಾರೆ, ಯಾವ ಶೂ ಹಾಕಿದ್ದಾರೆ ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ನೋಡಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗೆ ಹೋಗುವಂತ ಜನಸಾಮಾನ್ಯ ಮಕ್ಕಳ ಕಾಲಲ್ಲಿ ಶೂ ಮತ್ತು ಸಾಕ್ಸ್ ಇದೆ ಅಂತ ಕೇಳಿದಾಗ ಬಹುಶಃ ನಮಗೆ ಸಿಕ್ಕಿದಂತ ವರದಿ ಯಾವ್ದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗೆ ಹೋಗುವಂತ ಬಹುಸಂಖ್ಯೆ ಜನಸಾಮಾನ್ಯರ ಮಕ್ಕಳ ಕಾಲಲ್ಲಿ ಶೂ ಸಾಕ್ಸ್ ಬಿಟ್ಟು ಚಪ್ಪಲಿ ಕೂಡ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಅವರಿಗೆ ಬೇರೆಯವರ ಮುಂದೆ ಹೋಗಿ ಕಲೀಲಿಕ್ಕಿರುವಂತ ಪರಿಸ್ಥಿತಿ ಆಗುದಿಲ್ಲ. ಅವರು ಕಲೀಲಿಕ್ಕೆ ಬಹುಶಃ ಹಿನ್ನಡೆ ಆಗ್ತಾ ಗೊತ್ತಾದಾಗ ಮಾನ್ಯ ಮುಖ್ಯಮಂತ್ರಿ ಮಾಡಿದ ಆದೇಶ ಯಾವ್ದು ಅಂತ ಹೇಳಿದ್ರೆ ಎಷ್ಟೇ ಖರ್ಚು ಬೇಕಾಗಲಿ ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆಗೆ ಹೋಗುವಂತ ಎಲ್ಲಾ ಮಕ್ಕಳ ಕಾಲಲ್ಲಿ ಶೂ ಮತ್ತು ಸಾಕ್ಸ್ ಬರ್ಬೇಕಂತ ಹೇಳಿ ಅದು ಶೂ ಭಾಗ್ಯ ತಂದಿದ್ರೆ ರಾಜ್ಯ ಜನಸಾಮಾನ್ಯ ಸ್ವಾಭಿಮಾನ ಇಟ್ಟುಕೊಂಡ ನನ್ನ ಯೋಜನೆಯಲ್ಲಿ ಇಚ್ಛಿಸುವಂತ ಎಲ್ಲ ಕೂಡ ಜನಪರವಾದ ಕಾರ್ಯ ಹಮ್ಮಿಕೊಳ್ಳುವಂತ ಅವಕಾಶ ಇದೆ. ಎಲ್ಲಾ ವರ್ಗದವರು ಕೂಡ ಇವತ್ತು ನಿಮ್ಮ ನಿಮ್ಮ ಅತ್ಯಂತ ಪ್ರೀತಿ ವಿಶ್ವಾಸ ಕೊಡುವಂತ ವಿಚಾರ ಇವತ್ತು ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಜಾತಿ ಧರ್ಮದವರು ಕೇಳಿದಾರ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಮ್ಮ ಅನುದಾನ ಇವತ್ತು ಬಿಡುಗಡೆ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಯೂತ್ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇವತ್ತು ಕಾರ್ಯಕರ್ತರಾಗಿದ್ದುಕೊಂಡು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಬಹುಶಃ ಇವತ್ತು ನಮ್ಮ ಜನ ನಮ್ಮ ಸರ್ಕಾರದ ಹಲವಾರು ಯೋಜನೆ ರೂಪಿಸುವಂತ ಅವಕಾಶ ಇತ್ತು. ಏನು ಇವತ್ತು ಅಪಪ್ರಚಾರ ಮಾಡ್ತಾರ ಅದಕ್ಕೆ ತಡೆ ಒಡ್ಡುವಂತ ಕೆಲಸ ಯೂತ್ ಕಾಂಗ್ರೆಸ್ ಮುಖಾಂತರ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಆಗ್ಬೇಕಂದ್ರೆ ಕೂಡ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ನಮ್ಮ ಪ್ರತಿಪಕ್ಷದ ಬಗ್ಗೆ ಆಲೋಚನೆ ಇವತ್ತು ಮಾಡುದು ಬೇಡ, ಪ್ರತಿಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಆಲೋಚನೆ ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಕೇಳಿದ್ರು ನಿಮ್ಮ ವಿರೋಧ ಪಕ್ಷ ನಿಮ್ಮ ಪ್ರತಿಪಕ್ಷ ಅಭ್ಯರ್ಥಿಗಳ ಬಗ್ಗೆ ಅಂತ ಹೇಳಿದಾಗ ನಾನು ಹೇಳಿದೆ ನನ್ನ ವಿರುದ್ಧ ಯಾರು ನಿಂತಿದ್ದ ಅಂತ ನಾನು ನೋಡದೇ ಇಲ್ಲ ಮತ್ತೆ ಯಾರು ನಿಮಗೆ ಅಗತ್ಯ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ನನ್ನ ವಿರುದ್ಧ ಯಾರು ನಿಂತಿದ್ದಾರಂತೆ ನೋಡಿ ನಾವು ಚುನಾವಣೆಗೆ ನಿಂತಿದ್ದಲ್ಲ. ನಾವೇನು ಚುನಾವಣೆ ನಿಂತಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಪಂಚಾಯತ್ನ ಸದಸ್ಯರು ಬೂತ್ ಸದಸ್ಯರು ಇವರನ್ನ ವಿಶ್ವಾಸ ಮೇಲೆ ನಾವು ನಿಂತಿದ್ದೆ ಹೊರತು ಅವರನ್ನು ನೋಡಿ ನಾವು ಇವತ್ತು ಚುನಾವಣೆ ಇಲ್ಲ ಅಂತ ಇವತ್ತು ವಿಚಾರ ಇವತ್ತು ಹಾಗೆ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.
ಬಹುಶಃ ಜನತಾದಳದ ಅಭ್ಯರ್ಥಿ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಯುಟಿ ಖಾದರ್ ಸವಾಲನ್ನು ಸ್ವೀಕರಿಸಿದ್ದಾರಂತೆ. ಬಹಳ ಸಂತೋಷ, ಸ್ವೀಕರಿಸಬೇಕು. ಆದ್ರೆ ನನ್ನ ಸವಾಲು ಏನಿತ್ತು, ನೀವು ಚುನಾವಣೆಗೆ ನಿಲ್ಲದು ಮಾತ್ರ ನಿಮ್ಮ ಸವಾಲಲ್ಲ, ನನ್ನ ಸವಾಲು ಅಂತ ಹೇಳಿದ್ರೆ ನಿಮ್ಗೆ ಡಿಪಾಸಿಟ್ ಸಿಕ್ಕದ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತೇನೆ. ಅದನ್ನ ನೀವು ಸವಾಲು ಸ್ವೀಕರಿಸಿ ನಾವು ಹೇಳ್ತೇವೆ, ಅದನ್ನ ನೀವು ಸ್ವೀಕರಿಸಿ ನಾವು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಿಮ್ಗೆ ತೋರಿಸ್ತಾರೆ. ನೀವು ತಾಕತ್ತಿದ್ರೆ ನೀವು ಡಿಪಾಸಿಟ್ ತಗೊಂಡ್ ಬನ್ನಿ, ಆವಾಗ ಬಹುಶಃ ನಿಮ್ಮನ್ನ ತೋರಿಸೋದು ವಿಚಾರ ನಾವು ಇವತ್ತು ಆಗುವಂತು. ಆದ ಕಾರಣ ನಮ್ಮ ಕಾರ್ಯಕರ್ತರು ಸಜ್ಜಾಗಿ ನೀವು ಅಂತ ವಿಚಾರ ಇವತ್ತು ಆಗಿದೆ. ಬಹುಶಃ ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ನಾನು ಕೂಡ ಮಾತಾಡ್ಲಿಕ್ಕೆ ಹೋಗುದು, ಯಾಕೆ ಅವರಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಆವಾಗ ಮುಂಚೆ ಮೋದಿ ಹೇಳಿದಾಗ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ನನ್ನ ಬಂಗಾರ ಟೀರ್ನ ಟ್ಯಾಂಕರ್ ಕಲಿಸಿ ಏನೆಲ್ಲ ಬಹುಶಃ ವಿಚಾರ ಇರುವಂತ ಆಯ್ತು. ಗೆದ್ದು ಹೋದ ನಂತರ ಮತ್ತೆ ಅಲ್ಲಿ ಅಡ್ರೆಸ್ಸೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕಾರಣ. ಅದಕ್ಕಾಗಿ ನೆಕ್ಸ್ಟ್ ಚುನಾವಣೆ ಬಂದಾಗ ಅದೇ ಕ್ಷೇತ್ರದಲ್ಲಿ ನಾವು 3,500 ಲೀಡಿಗೆ ಇವತ್ತಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಅವಕಾಶ ಆಗಿದೆ. ಸೊ ಇದರ ಬಗ್ಗೆ ನಾವು ಏನ್ ಕೂಡ ಜಾಸ್ತಿ ಅದು ಚಿಂತಿತ ಆಗದೆ ನಾವು ಬಹುಶಃ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗುವಂತ ಅವಕಾಶ ನಾವು ಇವತ್ತು ಮಾಡುವ. ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆ ಮನೆಗೆ ಹೋಗುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಮಾಡಬೇಕಾಗ್ತದೆ. ಅಪಪ್ರಚಾರಕ್ಕೆ ತಡೆಯೊಡ್ಡಿ ಕೊಟ್ಟು ಈ ಚುನಾವಣೆ ಅದು ಯುಟಿ ಖಾದರ್ ಚುನಾವಣೆ ಅಲ್ಲ, ಈ ಚುನಾವಣೆ ಅದು ಕರ್ನಾಟಕ ರಾಜ್ಯ ವಿಧಾನಸಭೆಗೆ ನಡೆಯುವಂತ ಚುನಾವಣೆ. ಜೊತೆಯಲ್ಲಿ ಈ ಚುನಾವಣೆ 2019 ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ನರೇಂದ್ರ ಮೋದಿ ಕೆಳಗಿರಿಸುವಂತ ಚುನಾವಣೆ ನಾವು ಇವತ್ತು ಆಲೋಚನೆ ಮಾಡಬೇಕು. ಕರ್ನಾಟಕ ಈ ಚುನಾವಣೆಯನ್ನು ಪರಿಚಯ ಕರ್ನಾಟಕ ಜನತೆ ಮಾತ್ರ ನೋಡುದಲ್ಲ, ಈ ದೇಶದ ಜನತೆ ಮಾತ್ರ ನೋಡುದಲ್ಲ, ಇಡೀ ವಿಶ್ವದ ಜನತೆ ಬಹುಶಃ ಕರ್ನಾಟಕದ ಚುನಾವಣೆ ಹತ್ರ ನೋಡ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಜವಾಬ್ದಾರಿ ಆಗುವಂತ ಒಂದು ವಿಚಾರ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸುವಂತು. ಆದ ಕಾರಣ ಬಹುಶಃ ನಿಮ್ಗೆಲ್ಲ ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸಿಕೊಂಡು ನಾನಿನ್ನು ದೀರ್ಘವಾಗಿ ನಾನು ಇವತ್ತು ಮಾತಾಡಲಿಕ್ಕೆ ಹೋಗದು. ಬಹುಶಃ ನಮ್ಮ ಹಿರಿಯ ನಾಯಕರು ಇವತ್ತು ತುಂಬಾ ಬಹಳಷ್ಟು ನಿಮಗೆ ಬಹಳ ಸ್ಪಷ್ಟವಾದ ಸಂದೇಶ ಕೊಡ್ತಾ ಇರ್ತಾರೆ. ನಾನೊಂದು ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳಿಕೆ ಇಚ್ಛಿಸ್ತೇನೆ. ಕಳೆದ ನನ್ನ ಚುನಾವಣೆ ಅವಕಾಶದಲ್ಲಿ, ಕಳೆದ ನನ್ನ 5 ವರ್ಷದ ಅವಕಾಶದಲ್ಲಿ ಬೆಳಿಗ್ಗೆ ಸಂಜೆ ನನ್ನ ಮನೆಗೆ ಬಹಳಷ್ಟು ಜನ ಬರ್ತಾ ಇದ್ದೆ. ನಾನು ಇಷ್ಟವರೆಗೂ ಕೂಡ ನನ್ನ ಮನೆಗೆ ಯಾರು ಬಂದಿದ್ದಾರೆ ಅವರು ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಪಕ್ಷ ಯಾವುದು, ನಿನ್ನ ಪಂಗಡ ಯಾವುದು, ನೀನು ಓಟ್ ಹಾಕಿದ್ಯಾ, ಓಟ್ ಹಾಕಿ ನಾನು ಇಷ್ಟವರೆಗೆ ಕೂಡ ಕೇಳಿಲ್ಲ. ನನ್ನ ಕಣ್ಣ ಮುಂದೆ ನಿಂತ ಗೊತ್ತಿದೆ ಅವನಿಗೆ ಓಟ್ ಆಗಲಿಲ್ಲ ಅಂತ. ಅದು ಅವನ ಕೆಲಸ ಏನಂತ ಕೇಳಿ ಅವನ ಕೆಲಸ ಮಾಡಿದ್ರೆ ಮಾಡಿಕೊಡದ ಒಂದು ವಿಶೇಷದ ಒಂದು ಕಾಂಗ್ರೆಸ್ ತತ್ವ ಏನಿದೆ ಅದನ್ನು ಪಾಲಿಸಿಕೊಂಡು ಇವತ್ತು ಬಂದಿದ್ದೇವೆ ಅಂತ ನಾನು ಏನು ಅವಕಾಶ ನಾನು ಇವತ್ತು ಮಾಡುವಂತ. ಆದ ಕಾರಣ ಬಹುಶಃ ನಿಮ್ಗೆಲ್ಲರಿಂದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಶ್ರಮ ನಾನು ಇವತ್ತು ಕೇಳಿಕೊಳ್ಳುತ್ತ ತಾವೆಲ್ಲರೂ ಕೂಡ ಹಲವು ದಿನಗಳ ಬಹುಶಃ 10-12 ದಿನಗಳಲ್ಲಿ ಸಕ್ರಿಯವಾಗಿ ತಮ್ಮ ಕೆಲಸವನ್ನು ಮಾಡುವಂತ ಅವಕಾಶ ವಿಚಾರ ಇವತ್ತು ಆಗ್ಬೇಕಾಗ್ತದೆ. 4 ವರ್ಷ 10 ತಿಂಗಳು ಮಾಡಿದಂತ ಕೆಲಸ ನಮ್ಮ ಕಣ್ಣ ಮುಂದೆ ಇದೆ, ಅದು ಸತ್ಯ. ಕಳೆದ 1 ತಿಂಗಳಿಂದ ಟಿವಿಯಲ್ಲಿ, FM ಅಲ್ಲಿ, ಫೇಸ್ಬುಕ್ ಅಲ್ಲಿ ಬರುವಂತ ಇವತ್ತು ಸುಳ್ಳು. ಆದ್ರೆ ಈ ಚುನಾವಣೆ ಅದು ಸತ್ಯ ಮತ್ತು ಸುಳ್ಳಿನ ವಿರುದ್ಧವಾಗಿರುವ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನಸಾಮಾನ್ಯರು ಇವತ್ತು ಸತ್ಯದ ಪರವಾಗಿ ನಿಂತು ಇವತ್ತು ಅತ್ಯಧಿಕ ಬಹುಮತವನ್ನು ಕಾಂಗ್ರೆಸ್ ಕಲಿಸುವ ವಿಚಾರ ಮಾಡ್ತಾರಂತ ಕೂಡ ನಾನು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇವತ್ತು ನೀವು ನನ್ನ ಕ್ಷೇತ್ರದ ಸಕ್ರಿಯ ಕಾರ್ಯಕರ್ತರಾಗಿದೆ. ಹಗಲು ದುಡಿಯುವಂತ ಕೆಲಸ ಎಲ್ಲ ಬೂತ್ ಮಟ್ಟ ಇವತ್ತು ಬೆಳಿಗ್ಗೆ ಬಿಸಿಲಿಂದ ನೋಡಿ ನಾನು ಇವತ್ತು ನಿಮ್ಮ ವಾಟ್ಸಪ್ಗಳಲ್ಲಿ ನಾನು ಇವತ್ತು ನೋಡಿದ್ದೇನೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನನ್ನ ಪರವಾಗಿ ಮತಯಾಚನೆ ಮಾಡಿ ಗೆಲ್ಲಿಸುವ ಜೊತೆಯಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಲೋಬುವರಿಗೆ, ಸುರತ್ಕಲ್ ನಲ್ಲಿ ಮೊಯ್ದಿನ್ ಭಾವನರಿಗೆ, ಮೂಡುಬಿದ್ರೆಯಲ್ಲಿ ಅಭಯ ಜೈನ್ ಅವರಿಗೆ, ಬಂಟ್ವಾಳದಲ್ಲಿ ರಮಣತ್ರ ಅವರಿಗೆ, ಪುತ್ತೂರಿನಲ್ಲಿ ಶಕ್ಲ ಶೆಟ್ಟಿ ಅವರಿಗೆ, ನಮ್ಮ ಬೆಟ್ಟಂಗಡಿಯಲ್ಲಿ ವಸಂತ್ ಮಂಗೇರ ಮತ್ತು ಸುಳ್ಯದ ರಘುವರಿಗೆ ಕೂಡ ನಿಮ್ಮ ಕುಟುಂಬಸ್ಥರು, ನಿಮ್ಮ ಮಿತ್ರರು, ನಿಮ್ಮ ಹಿತೈಷಿ ವರ್ಗದವರಿಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ಮಾಡಿಕೊಂಡು ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡಿ ಅಲ್ಲಿ ಕೂಡ ಕಾಂಗ್ರೆಸ್ ಅನ್ನು ಅತ್ಯಧಿಕ ಸೀಟನ್ನು ಗೆಲ್ಲಿಸುವಂತ ವಿಶೇಷವಾದ ಕಾರ್ಯಕರ್ತ ಅವೆಲ್ಲ ಇವತ್ತು ಮಾಡಿಕೊಂಡು ಹೋಗ್ಬೇಕಂದು ನಾನು ಇವತ್ತು ಹೇಳಿ ಅವಕಾಶ ನಾನು ಇವತ್ತು ಮಾಡ್ತೇನೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗಿನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಮ್ಮ ಕ್ಷೇತ್ರದ ಯುವ ಕಾಂಗ್ರೆಸ್ನ ಯುವಕ ಮಿತ್ರರು ಇವತ್ತು ನಮ್ಮ ಈ ಸಮರದ ರಣಕಾಲದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಅದು ಅತ್ಯಂತ ಯಶಸ್ವಿಯಾಗಿ ಬಂದು ಮುಂದೆ ನಿಲ್ತದೆ ಎಂಬ ಕೂಡ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ತಾವೆಲ್ಲರೂ ಅತ್ಯಂತ ಶ್ರಮ ಪಟ್ಟು ತಾವು ಅತ್ಯಧಿಕ ಬಹುಮತವನ್ನು ಈ ಕ್ಷೇತ್ರದಲ್ಲಿ ಕೊಡುವ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ಕೂಡ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದುವ ಸಹಕ ನಾನು ಇವತ್ತು ಕೇಳಿಕೊಳ್ಳುತ್ತಾ ಬಹುಶಃ ನಿಮ್ಮ ಪ್ರಚಾರ ಸಂದ ಪ್ರಚಾರದ ಮನೆ ಮನೆಗೆ ಹೋಗುವ ಪ್ರಚಾರ ಸಂದರ್ಭದಲ್ಲಿ ಬೇರೆಯವರು ನಿಮ್ಮನ್ನು ಪ್ರೊವೋಕ್ ಮಾಡಲಿಕ್ಕೆ ಪ್ರಚೋದಿಸಿ ಏನೆಲ್ಲ ಬಜ್ಜು ನೀವು ಯಾವುದಕ್ಕೆ ಕಿವಿಗೊಡ್ಬೇಕು, ಯಾವುದೇ ದ್ವೇಷದ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರೂ ಸಮಾಧಾನ ಸ್ವೀಕರಿಸಿಕೊಂಡು ಅವರಿಗೆ ಉತ್ತಮವಾದ ಪ್ರಚಾರದ ಮೂಲಕ, ಮತದಾನದ ಮೂಲಕ ಉತ್ತರ ಕೊಡುವ ಕೆಲಸ ಮಾಡಿ. ಯಾಕಂತ ಹೇಳಿದರೆ ಅವರಿಗೆ ಸಮಸ್ಯೆ ಸೃಷ್ಟಿಸಲಿಕ್ಕೆ ಮನಸ್ಸಿದೆ.
ನೀವು ಬಹಳ ಸೌಹಾರ್ದದಲ್ಲಿ ಹೋಗುವಂತ ವಿಚಾರ ಆಗ್ಬೇಕು. ಯಾರನ್ನ ಅದು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ದಯವಿಟ್ಟು ಯಾರು ಕೂಡ ಚುನಾವಣಾ ಪ್ರಚಾರ ಮಾಡಬೇಕು. ನೀವು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ನಮಗೆ ಒಂದು ಓಟು ಕೂಡ ಜಾಸ್ತಿ ಆಗಲಿಕ್ಕೆ ಹೋಗುದಿಲ್ಲ. ಸುಮ್ಮನೆ ಕೇಸ್ ಆದ ಅದರ ಹಿಂದೆ ಓಡ್ಲಿಕ್ಕೆ ಅದು ನಿಮ್ಮ ಕೆಲಸದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೆಲ್ಲ ಕಾನೂನುಬದ್ಧವಾಗಿ ಜಾಗೃತೆಯಾಗಿ ಬಹುಶಃ ಅದರ ಜೊತೆಯಲ್ಲಿ ಪ್ರೀತಿ ಸೌಹಾರ್ದದಿಂದ ತಮ್ಮ ಪತ್ರದಲ್ಲಿ ಯಾವುದೊಂದು ವೈಮಾನ ಯಾವುದೊಂದು ಗ್ರಾಮದಲ್ಲಿ ವೈಮನಸ್ಸಿಲ್ಲದೆ ಒಬ್ಬರಿಗೊಬ್ಬರು ದ್ವೇಷಿಸಿದ ಪ್ರತಿಪಕ್ಷ ಬೇಕಾದ್ರೆ ಆಗಿದೆ. ಅವರು ದ್ವೇಷಿಸಿದ ಅವರು ಪ್ರದರ್ಶಿಸಿದ ಯಾವುದೇ ಒಂದು ಗೌಜಿ ಗದ್ದೆ ಇಲ್ಲದೆ ಅತ್ಯಂತ ಯಶಸ್ವಿ ಅತ್ಯಂತ ಸೌಹಾರ್ದ ಚುನಾವಣೆ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತ ತೋರಿಸಿಕೊಳ್ಳೋ ಕೆಲಸ ಅದು ನಿಮ್ಮೆಲ್ಲ ಇವತ್ತು ಕಾರ್ಯಕರ್ತರ ಕೆಲಸ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮತ್ತೊಮ್ಮೆ ನನ್ನ ಬಿ ಕೆ ಅಭಿಪ್ರಸಜೀವರಿಗೂ ಶಿದಾಕರಿಗೂ ವೇದಿಕೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಸಲ್ಲಿಸುತ್ತಾ ನನಗೆ ಕ್ಷೇತ್ರ ಬೇರೆ ಕಡೆ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ತಾವು ಇವತ್ತು ಅನುಮತಿ ಕೊಡ್ಬೇಕಂತ ನಾನು ಇವತ್ತು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.